ಸಜ್ಜನ ಸ್ನೇಹಿತರೆ, ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ದೇವರ ಹೆಸರಲ್ಲಿ ದಿನನಿತ್ಯ ಉಪವಾಸ ಮಾಡಿದರೆ ದೇವರು ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಆದರೆ ದಿನನಿತ್ಯ ಹೊಟ್ಟೆಗೆ ಊಟ ಇಲ್ಲದೆ ಇರೋ ಬಡವರನ್ನು ಕಾಯೋರ್ಯಾರು? ನೀವೇ ಹೇಳಿ, ಯಾರಿಗೆ ಮನಸ್ಸು ನಿಯಂತ್ರಿಸುವ ಶಕ್ತಿ ಇರುತ್ತದೆಯೋ ಅಂಥವರು ಜಗತ್ತನ್ನು ಗೆಲ್ಲಬಲ್ಲರು. ಯಾರೇ ಆಗಲಿ ಜೀವನದಲ್ಲಿ ಏನಿಷ್ಟಪಡುತ್ತಾರೋ ಅದು ಅವರಿಗೆ ಸಿಗಲ್ಲ, ಅದೇ ಇಷ್ಟಪಡದೇ ಇರೋದು ಸಿಗುತ್ತೆ. ಕರುಣೆ ಇದ್ದವರಿಗೆ ಕಷ್ಟಗಳು ಹೆಚ್ಚು ಎದುರಾಗುತ್ತವೆ. ಜೋರಾಗಿ ಚೀರಿದರೆ ಗೆದ್ದಿದ್ದಾನೆ ಅಂತಲ್ಲ, ಮನುಷ್ಯ ಮೌನವಾಗಿದ್ದರೆ ಸೋತಿದ್ದಾನೆ ಅಂತಲ್ಲ. ಮನುಷ್ಯನ ಯೋಗ್ಯತೆ ಎನ್ನುವುದು ಅವನ ತಲೆಯಲ್ಲಿರುವ ಯೋಚನೆಗಳು ಹಾಗೂ ಮನಸ್ಸಿನಲ್ಲಿರುವ ಭಾವನೆಗಳಿಂದ ನಿರ್ಧಾರವಾಗುತ್ತೆ. ಬದುಕಿನಲ್ಲಿ ಅರ್ಥಕ್ಕಿಂತ ಅನರ್ಥ ಮಾಡಿಕೊಳ್ಳುವವರೇ ಹೆಚ್ಚಾಗಿದ್ದಾರೆ. ತಪ್ಪು ಎಲ್ಲರೂ ಮಾಡ್ತಾರೆ, ಅದು ನಾವು ಎಷ್ಟು ಬೇಗ ಸರಿಪಡಿಸುತ್ತೇವೆ ಎಂಬುದು ಬಹಳ ಇಂಪಾರ್ಟೆಂಟ್. ಬರೆದ ಪೆನ್ಸಿಲ್ಗಿಂತ ಕೆಡಿಸಿದ ರಬ್ಬರ್ಗೆ ಹೆಚ್ಚು ಕಥೆಗಳು ಗೊತ್ತಿರುತ್ತೆ. ಜೀವನದಲ್ಲಿ ಎಲ್ಲರಿಗೂ ಬುದ್ಧಿ ಯಾವಾಗ ಬರುತ್ತೆ ಗೊತ್ತಾ? ಎಲ್ಲರೂ ನಮ್ಮವರು ಎಂದು ನಂಬಿ ಮೋಸ ಹೋದಾಗ ಮಾತ್ರ ಬುದ್ಧಿ ಬರುತ್ತೆ. ಮನುಷ್ಯ ದೊಡ್ಡವನಾಗಬೇಕೆಂದರೆ ಜವಾಬ್ದಾರಿಗಳನ್ನು ಹೊತ್ತಬೇಕು, ಆವಾಗ ದೊಡ್ಡತನ ತಾನಾಗಿಯೇ ಬರುತ್ತೆ. ಹೇಗೆ ಅಲೆಗಳು ಇಲ್ಲದ ಸಮುದ್ರ ಇಲ್ಲವೋ ಹಾಗೆ ಕಷ್ಟ ಇಲ್ಲದ ಮನುಷ್ಯನೇ ಇಲ್ಲ. ಈ ಪ್ರಪಂಚ ಅವಶ್ಯಕತೆಗಳ ಮೇಲೆ ನಿಂತಿದೆ. ಹಣ ಕೋಟಿ ಕೋಟಿ ಇದೆ ಅಂತ ದುರಹಂಕಾರದಿಂದ ಮೆರೆಯಬೇಡಿ. ಮನುಷ್ಯ 100 ವರ್ಷ ಬದುಕಿದ್ದರೂ ಸ್ಮಶಾನಕ್ಕೆ, 100 ಕೋಟಿ ಸಂಪಾದಿಸಿದ್ದರೂ ಸ್ಮಶಾನಕ್ಕೆ. ಮನುಷ್ಯ ಹಣ ಸಂಪಾದನೆಗಾಗಿ ಆರೋಗ್ಯ ಕಳೆದುಕೊಳ್ಳುತ್ತಾನೆ, ಅದೇ ಆರೋಗ್ಯ ಮತ್ತೆ ಪಡೆಯಲು ತಾನು ಸಂಪಾದಿಸಿದ ಸಂಪತ್ತೆಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಸಣ್ಣ ಸಣ್ಣ ವಿಷಯಗಳನ್ನು ಸೂಕ್ಷ್ಮವಾಗಿ ಕಲಿತು ದೊಡ್ಡವನಾಗಲು ಪ್ರಯತ್ನಿಸಿ. ಕೆಟ್ಟವರಿಗೆ ಮಾತ್ರ ಒಳ್ಳೆಯ ನಟನೆ ಹೇಗೆ ಮಾಡಬೇಕೆಂದು ಗೊತ್ತಿರುತ್ತೆ, ಆದರೆ ಒಳ್ಳೆಯವರಿಗೆ ಯಾವುದೇ ನಟನೆ ಗೊತ್ತಿರಲ್ಲ. ನೆನಪಿಟ್ಟುಕೊಳ್ಳಿ, ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಯಾವುದು ಗೊತ್ತಾ? ಜ್ಞಾನ ಅಲ್ಲ, ಗುಣ ನಡತೆ. ನೆನಪಿಟ್ಟುಕೊಳ್ಳಿ, ಒಂದು ದಿನ ಎಲ್ಲ ಸರಿ ಹೋಗುತ್ತೆ ಅಂತ ತಿಳಿದುಕೊಂಡು ಬದುಕುವುದೇ ನಿಜವಾದ ಜೀವನ. ಬೇರೆಯವರ ಬಗ್ಗೆ ಚಿಂತಿಸುವ ತಾಪತ್ರೆ ನಮಗೆ ಬೇಡ. ನಮ್ಮ ಬಗ್ಗೆ ಆಲೋಚನೆ ಮಾಡುವ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಕೊಳ್ಳಬೇಕು. ನಾವು ಬದುಕುವ ಶೈಲಿ 10 ಮಂದಿಗೆ ಆದರ್ಶವಾದರೆ ಸಾಕು. ನಮ್ಮ ಜನ್ಮ ಪಾವನ ನೆನಪಿಟ್ಟುಕೊಳ್ಳಿ. ಸಮಯ ಯಾರಿಗಾಗಿಯೂ ನಿಲ್ಲುವುದಿಲ್ಲ, ಅದು ತನ್ನ ಕೆಲಸ ನಿರಂತರವಾಗಿ ಮಾಡುತ್ತೆ. ಹಾಗೆಯೇ ನಾವು ಸಮಯ ಹೇಗೆ ಯಾರಿಗಾಗಿಯೂ ನಿಲ್ಲುವುದಿಲ್ಲವೋ ಹಾಗೆ ನಾವು ಯಾರಿಗಾಗಿಯೂ ಕಾಯದೆ ನಮ್ಮ ಕೆಲಸ ನಾವು ಮಾಡಬೇಕಷ್ಟೇ. ಸಜ್ಜನ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.